ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿಯ ಹೋರಾಟದ 25ನೇ ವಾರ್ಷಿಕೋತ್ಸವವನ್ನು ದಲಿತ ಚಳುವಳಿ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 81ನೇ ಹುಟ್ಟುಹಬ್ಬ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕಲಬುರಗಿಯ ಕನ್ನಡ ಭವನದಲ್ಲಿ ಜರುಗಿತು. ರುಕ್ಕಪ್ಪ ಬಿ ಕಂಬಳಿ ಸ್ವಾಗತಿಸಿದ ನಂತರ ವಿಧಾನ ಪರಿಷತ್ತಿನ ನೂತನ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಲಂಪ್ರಭು ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದಲಿತ ಚಳವಳಿ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 81ನೇ ಹುಟ್ಟುಹಬ್ಬ ಪ್ರಯುಕ್ತ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಹಾಗೂ ನಂತರ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಂತರ ವಿಧಾನ ಪರಿಷತ್ತಿನ ನೂತನ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಮಾತನಾಡಿದರು. ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಸಮಾಜದ ಸುಧಾರಣೆ ಆಗಬೇಕು, ಸಮಾಜದಲ್ಲಿ ಜಾಗೃತಿ ಆಗಬೇಕು. ಹಿಂದಿನ ಕಾಲದಲ್ಲಿ ಆಗಿ ಎಲ್ಲ ಆಳಿ ಹೋಗಿ ಇತಿಹಾಸ ರಚನೆಕಾರರ ಬುದ್ಧ ಮತ್ತು ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ನಿರಂತರವಾಗಿ ಜಾರಿಯಲ್ಲಿ ಬರಬೇಕು. ಈಗಿನ ಕಾಲದಲ್ಲಿ ಗುಲ್ಬರ್ಗವನ್ನು ಸಂಕೀರ್ಣ ಅಭಿವೃದ್ಧಿ ಮಾಡಿ ಗುಲ್ಬರ್ಗದ ಅಭಿವೃದ್ಧಿ ಕೆಲಸಗಳು ಮಾಡಿದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆರವರ ವಿಚಾರಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ESI ಆಸ್ಪತ್ರೆ ಇರ್ಬೋದು, ಆಮೇಲೆ Article 371 ಜೆ ಇರ್ಬೋದು, ಅದರ ಮುಖಾಂತರ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸವು ಕೂಡ ನಡೆದಿದೆ. ಇನ್ನಿತರ ರಸ್ತೆ ಸುಧಾರಣೆ ಇರ್ಬೋದು, ಬುದ್ಧ ಮಂದಿರ ಇರ್ಬೋದು, ಇನ್ನಿತರ ಹಲವಾರು ಇತಿಹಾಸದ ಪುಟಗಳಲ್ಲಿ ಸೇರ್ಪಡೆ ಹಾಕಿ ಮಾಡ್ತಕ್ಕಂಥ ಕೆಲಸ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆರವರು ಕೂಡ ಮಾಡಿದ್ದರಿಂದ ತಾವೆಲ್ಲ ಯುವಕರಿದ್ದೀರಿ, ಬುದ್ಧಿವಂತರಿದ್ದೀರಿ, ವಿದ್ಯಾವಂತರಿದ್ದೀರಿ, ಸಾಮಾಜಿಕ ನ್ಯಾಯ ಪರವಾಗಿ ಚಿಂತನೆ ಮಾಡ್ತಕ್ಕಂಥವ್ರಿದ್ದೀರಿ. ಇದು ಯಾವಾಗಲೂ ಇಂಥ ಕಾರ್ಯಕ್ರಮ ನಡೀತಾ ಇರಬೇಕು. ಜನಜಾಗೃತಿ ಕಾರ್ಯಕ್ರಮಗಳು ಮತ್ತು ಯಾರು ಸಂಸ್ಥಾಪಕರ ನಿರಂತರವಾಗಿ ದುಡಿದಿದ್ದಾರೆ, ನಿರಂತರವಾಗಿ ಸಮಾಜ ಸೇವೆ ಸಲ್ಲಿಸಿದ್ದಾರೆ ಕೃಷ್ಣಪ್ಪಣ್ಣವರು. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಅಂಥವರ ಜನ್ಮದಿನವನ್ನು ಕೂಡ ಅತ್ಯಂತ ಅಪರೂಪವಾಗಿ ತಾವೇನು ಮಾಡ್ತಾ ಇದ್ದೀರಿ, ನಡೀತಾ ಇರಬೇಕು. ಅವಾಗ ಏನಾಗ್ತದೆ, ಸಮಾಜದಲ್ಲಿ ನಾವು ಏನಾದರೂ ಕೆಲಸ ಮಾಡಿದ್ರೆ, ಸಮಾಜದ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದ್ರೆ ಸಮಾಧಾನ ಹಿಂದಿರ್ತದೆ, ಸಮಾಧಾನ ಶಕ್ತಿ ತುಂಬುತ್ತದೆ ಎಂಬ ಮಾತನ್ನು ಕೂಡ ಅವರಿಗೂ ಕೂಡ ಸಂತೋಷ ಆಗ್ತದೆ. ಮುಂದಿನ ಪೀಳಿಗೆಗೆ ಕೂಡ ನಾವು ಕೂಡ ಈ ಹಾದಿಯಲ್ಲಿ ಮಾಡಿದ ನಮ್ಮನ್ನು ಮುಂದೆ ಸಹಾಯ ಸನ್ಮಾನ ನಮ್ಮ ಹೆಸರು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತವೆ ಎಂಬ ಮಾತನ್ನು ಕೂಡ, ಸಮಾಜ ಗುರುತನೆ ಮಾಡ್ತದೆ ಎಂಬ ಮಾತನ್ನು ಕೂಡ, ಬರ್ತದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕೂಡ ಮೊಟ್ಟ ಮೊದಲನೇ ಬಾರಿಗೆ ನಮ್ಮೆಲ್ಲ ಅಲ್ಲಂಪುರ ಪಾಟೀಲರು, ನಮ್ಮ ನೀಲಕಂಠ ಮೂಲಿಗೆಯರು, ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಇನ್ನಿತರ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ನಾಯಕರು ಕೂಡಿಕೊಂಡು ಹಿಂದುಳಿದ ವರ್ಗದವ್ರಿಗೆ ಕೂಡ ಒಂದು ಅವಕಾಶ ಸಿಗಲಿ ಎಂಬ ಮಾತು, ವಿಧಾನ ಪರಿಷತ್ತಲ್ಲಿ ಕೂಡಲಿ ಎಂಬ ಮಾತು, ಇದರಿಂದ ಅವರ ನಿರಂತರ ಪರಿಶ್ರಮದಿಂದ ತನ್ನ ಬಗ್ಗೆ ಇರ್ತಕ್ಕಂಥ ಅನುಕಂಪ ಆಧಾರದ ಮೇಲೆ ಕರ್ನಾಟಕ ರಾಜ್ಯದ ಮನವೊಲಿಸಿ ನಾನು ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಿದ್ದಕ್ಕಾಗಿ ತಾವೆಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಮನಸ್ಸಾಪೂರ್ವಕವಾಗಿ ನನ್ನನ್ನು ಕೂಡ ಸನ್ಮಾನ ಮಾಡಿ ನಾನು ಇನ್ನೂ ಎತ್ತರ ಬೆಳೆತಕ್ಕಂಥ ಪ್ರಾಮಾಣಿಕ ತಾವೆಲ್ಲ ದಲಿತ ಜನಜಾಗೃತಿ ಸಂಘರ್ಷವರು ಮಾಡಿದಿರಿ, ಯಾವ ಕಾಲಕ್ಕೂ ಕೂಡ ನಿಮ್ಮ ಉಪಕಾರ ಮರೆಯೋದಿಲ್ಲ. ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ, ಮಾನಪ್ಪ ಕಟ್ಟಿಮನಿ ಸೇರಿದಂತೆ ಅನೇಕರು ಹಾಜರಿದ್ದರು.